ಮಾತಾಡ್ತೇನೆಗೌಡ, ನಿನಗ ನಿನಗ ಮಾತಾಡ್ತೇನೆ. ನನ್ನ ಮನೆಗೆ ಬಂದ ನನಗೆ ಸಿಕ್ಕಂತ ಮಾತಾಡಿದ ಮಗನ ದಾರಿ ತಪ್ಪಿ ಮಾತನಾಡಿದ್ರೆ ನಿನಗೆ ಕೋ ಆ ನಿಮ್ಮ ಮಕ್ಕಳಿಗೂ ಇದ್ದಾರೆ ಮಾತಾಡ್ತೀನಿ. ಏನೋ ಚಕ್ರವರ್ತಿ, ಮೈಯಲ್ಲಿ ಎಣ್ಣೆ ಇದೆ ಕೈಯಲ್ಲಿ ಹಣ ಇದೆ ಅಂತ ತಿಳಿದು ಆ ಪಂಜರ ಭೂಮಿ ಎಲ್ಲ ಹಿಂದೆ ಅಂತ ತಿಳಿದುಕೊಂಡು ಸರ್ಕಾರದಿಂದ ಅನುಮತಿ ಪಡೆದು ಬಂದ ಆ ಕೃಷಿ ಕೇಂದ್ರವನ್ನು ರದ್ದುಗೊಳಿಸಿ ಆ ಜಾಗೆಯಲ್ಲಿ ನಿನ್ನ ಫ್ಯಾಕ್ಟರಿ ಕಳಿಸಲು ಹಂಚು ಹಾಕಿ ನಮ್ಮ ಮಂಡಳನ್ನು ಹೆಸರಿಸಲು ಈ ನಾಯಿಯನ್ನು ಕಳಿಸಿದ್ದಾರೆ. ನಾಯಿ ಅವಕಾಶ ಅವಕಾಶ ಅಲ್ಲಿವರೆಗೆ ಅವಕಾಶ ಕೊಡುದಿಲ್ಲ ಅನ್ನೋದಕ್ಕೆ ನಾವೇನು ಬಲೆ ತೊಟ್ಟುಕೊಂಡು ಕುಂತಿಲ್ಲ. ನೀ ಹಿಡಿದಿದ್ದೆ ಹಠ ಎಂದು ಖಿತವಾಗಿ ಮಾತನಾಡಿದರೆ ಆ ಸರ್ಕಾರ ಬಂದು ನಿನ್ನ ಆಕ್ರಮಿಸುವ ಮೊದಲು ಅಲ್ಲಿ ನಿನ್ನ ಹೆಣ ಬಿದ್ದಿರುತ್ತೆ. ಎಚ್ಚರ. ಅಧ್ಯಕ್ಷ ನನ್ನ ಈ ಊರಿನಾರಿಗೆ ಮುಟ್ಟಲು ನಿನ್ನ ಜನ್ಮದಲ್ಲಿ ಸಾಧ್ಯವೇ ಎಲ್ಲ? ಈ ನಿನ್ನಂತ ಪುಂಡ ಪೋಕರಿಗಳಿಗಾಗಿ ಹೆಣ್ಣು ಕುರಿ ಹಾಲು ಕುಡಿದು ಗಂಡು ಬಚ್ಚಿ ಹಾಕಿ ಸಟ್ಟು ಬೆಳೆದು ನಿಂತಿದ್ದೇನೆ. ಬಾರೋ, ನೀ ಗಂಡಸೆ ಹಾಕಿದ್ದರೆ ಬಂದರಿಗೆ ಭೂಮಿಗೆ ಬಾ. ನನ್ನ ಗಂಡ ಸಂಜೆ ಸವಾಲು ಹಾಕಿದ ನಾಯಿಂತ ಸಾವಿರಾರು ಬಿಸಿಲತ್ತ ಕೊಡ್ದು ಕೊನೆಗೆ ಮಗನ ನಿನಗಾಗಿ ನೀನು ನರಿಯಾಗಿ ಕೂಗಿದ್ರೆ ನನ್ನ ಮರಕ್ಕೆ ನಾಳಿಗೆ ಈಗಲೇ ಆಯ್ತು ಮಾಡ್ತೇನೆ. ಎತ್ತಲ ಮಗನ ನಿನ್ನ ಕಟ್ಟೆಯನ್ನು ಈ ಮಂದದ ಕೊಂಬೆ ಇರುವ ಈ ಮದ್ದನಿಗೆ ನಾನೇ ಅಂಕುಶವಾಗಿ ಈತನ ಪ್ರಾಣ ಆ ಯಮನ ಪಾದಕ್ಕೆ ಒತ್ತಲೇ ಬಾಯಿನ. ಒಬ್ಬರ ಮನೆ ಎಂಜಲ ತಿಂದು ಬದುಕುವ ನಾಯಿ ನೀನು. ಎಚ್ಚರ ತಪ್ಪಿ ಹುಚ್ಚ ನಾಯಿ ತರ ಮಾತನಾಡಿದರೆ ನಿನ್ನ ದೊಡ್ಡದ ಕೊಳವೆ ಕಡಿದು ಬಿಸಿ ರಕ್ತ ಕುಡಿದು ಬರ್ತೇನೆ. ಬಚ್ಚ ಮುಂದಕ್ಕೆ. ಸಾಹುಕಾರ ಸಭಾಪತಿ ಆ ಇಂದ್ರನ ಮರದಿ ಸತ್ಯದೇವಿ ಪಾಜಾತ ಪುಷ್ಪವನ್ನು ಬಯಸಿದ್ದಕ್ಕೆ ಅದೇ ಪಾಜಾತ ಪುಷ್ಪಕ್ಕೆ ಕೃಷ್ಣನ ಮರದಿ ಸತ್ಯಭಾವಿ ಬಯಸಿದಾಗ ಆ ಇಂದ್ರ ಆ ಕೃಷ್ಣನಿಗೆ ಸೋತು ಆ ಪಾಜಾತ ಪುಷ್ಪವನ್ನು ಇಂದ್ರ ಲೋಕದಿಂದ ಧರಿ ಭೂಲೋಕಕ್ಕೆ ತಂದಾಗ ಎಲ್ಲಿ ಹೋಗಿತ್ತು ನಿನ್ನ ಆ ವಜ್ರಾಯುಧ ಆ ತಾಕತ್ತು ನಿಮ್ಮಲ್ಲಿದ್ದರೆ ಬಾರೋ ನನ್ನ ಜೊತೆ ಕುಸ್ತಿ ಕಣಕ್ಕೆ.
ಏನಿದು ನಿನ್ನ ಮಾತಿನ ಭರಾಟೆ? ಮಾತಿನ ಭರಾಟೆ ಅಲ್ಲ, ನಾ ಮಾತಿನ ಭರಾಟೆ ಅಲ್ಲ.